ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ನಾಲ್ಕನೇ ಪದ್ಯ ಸದ್ದು ಮಾಡದಿರು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಸಿ ಪಿ ಕೆ ಸಿ ಪಿ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನ ನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಜನನ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕ ನಾಯಕನಹಳ್ಳಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕೃತಿಗಳು ತಾರಾಸುಖ ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯಚಿಂತನೆ ಕನ್ನಡ ರತ್ನಾವಳಿ ಇತ್ಯಾದಿ ಸುಮಾರು ಮುನ್ನೂರು ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಮತ್ತು ಗೌರವಗಳು ಶ್ರೀಯುತರಿಗೆ ಸಾಹಿತ್ಯಶ್ರೀ ವಿದ್ವತ್ ಶಿರೋಮಣಿ ಹನಿಗವನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಗಂಗಾವತಿಯಲ್ಲಿ ನಡೆದಂಥ ಎಪ್ಪತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ಗೌರವವು ಕೂಡ ಶ್ರೀಯುತರಿಗೆ ಲಭಿಸಿದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಸದ್ದು ಮಾಡುತ್ತಿರು ಕವಿತೆಯ ಆಕರ ಕೃತಿ ಬೊಗಸೆ ಪಿ ಕೆ ಅವರ ಪೂರ್ಣ ಹೆಸರು ಚಿಕ್ಕ ನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ತಿಮಿರ ಪದದ ಅರ್ಥ ಕತ್ತಲೆ ಅಂದರೆ ಅಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ದೀಪವಾಗಿದೆ ಅಂದರೆ ತಿಮಿರ ಅಂದರೆ ಇಲ್ಲಿ ಕತ್ತಲೆ ಅಜ್ಞಾನ ಕತ್ತಲೆಯನ್ನು ಬೆಳಕು ಹೊಡೆದೋಡಿಸ್ತದೆ ಆದ್ದರಿಂದ ದೀಪ ತಿಮಿರಕ್ಕೆ ವೈರಿಯಾಗಿದೆ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸಿದ್ದಾರೆ ಅಥವಾ ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ ಅಂತ ಕೂಡ ಪರೀಕ್ಷೆಯಲ್ಲಿ ನಿಮ್ಗೆ ಕೇಳ್ತಾರೆ ಸೂರ್ಯನ ಕಿರಣಗಳು ತಾಕಿದಾಗ ಇಬ್ಬನಿ ಕರಗಿ ಮಾಯವಾಗುವ ಹಾಗೆಯೇ ಮಾನವನ ಬದುಕು ಇರಬೇಕೆಂದು ಕವಿ ಹೇಳಿದ್ದಾರೆ ಅಂದರೆ ಕವಿಯ ಆಶಯವೆಂದರೆ ಮನುಷ್ಯ ತಾನು ಮಾಡುವ ಕೆಲಸದ ಬಗ್ಗೆ ಬಹಳ ಹೇಳಿಕೊಳ್ಳಬಾರದು ಶಾಂತಿಯಿಂದ ಸಮಾಧಾನದಿಂದ ಕೆಲಸವನ್ನು ಮಾಡಬೇಕು ಅಂತ ಆದ ಕಾರಣ ಸೂರ್ಯನ ಕಿರಣಗಳು ತಾಗಿದಾಗ ಹೇಗೆ ಇಬ್ಬನಿ ಕರಗಿ ಹೋಗ್ತದೆಯೋ ಹಾಗೆ ಮ ಮನುಷ್ಯ ಸಾರ್ಥಕತೆಯಿಂದ ಬಾಳಿ ತನ್ನ ಬದುಕನ್ನು ಮುಗಿಸಬೇಕು ಎಂಬುದು ಕವಿಯ ಆಶಯವಾಗಿದೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಇದನ್ನು ಕೇಳಿದ್ದಾರೆ ನೋಡಿಲಿ ಶಾಂತಿಯಿಂದ ಸಮಾಧಾನದಿಂದ ಬದುಕಿನ ಕರ್ತವ್ಯವನ್ನು ಮುಗಿಸಬೇಕೆಂದು ಕವಿಯು ತಿಳಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ಉತ್ತರಗಳಲ್ಲಿ ವಾಕ್ಯಗಳಲ್ಲಿ ಉತ್ತರಿಸಿರಿ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು ಆರತಿಯ ತಟ್ಟೆಯಲ್ಲಿರುವ ಕರ್ಪೂರ ಸದ್ದಿಲ್ಲದೆ ಕರಗಿ ಕಾಣದಾಗುತ್ತದೆ ದೀಪ ಉರಿಸಿದಾಗ ಕತ್ತಲೆಯು ಮಾಯವಾಗುತ್ತದೆ ಅವುಗಳಂತೆಯೇ ಸದ್ದು ಮಾಡದೆ ಜೀವಿಸಬೇಕು ಎಂದು ಕವಿ ಹೇಳಿದ್ದಾರೆ ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಹಸಿ ಸೌದೆಯು ಉರಿಯುವಾಗ ಬುಸುಕುಟ್ಟುವ ಸದ್ದು ಮಾಡುತ್ತದೆ ಪಟಾಕಿ ಮುಂತಾದ ಸಿಡಿಮದ್ದುಗಳಿಗೆ ತಾಗಿದೊಡನೆ ಸಿಡಿದು ಆರ್ಭಟಿಸುತ್ತವೆ ಈ ಸದ್ದು ಗದ್ದಲಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅವು ಉರಿದು ನಾಶವಾಗುವುದು ತಪ್ಪುವುದಿಲ್ಲ ಅದರಂತೆಯೇ ಕೂಗಾಟ ಹಾರಾಟಗಳ ಬದುಕು ವ್ಯರ್ಥವೆಂದು ಕವಿ ಹೇಳಿದ್ದಾರೆ ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಕರ್ಪೂರ ಕರ್ಪೂರದ ಕೆಲಸ ಉರಿಯುವುದು ಬೆಳಕನ್ನು ಬೀರುವುದು ದೇವರಿಗೆ ಆರತಿ ಎತ್ತಲು ಕರ್ಪೂರವನ್ನು ತಟ್ಟೆಯಲ್ಲಿಟ್ಟು ಹತ್ತಿಯ ಬತ್ತಿಯ ಮೂಲಕ ದೀಪದ ಉರಿಯನ್ನು ತಾಗಿಸುತ್ತಾರೆ ಆಗ ಅದು ಬೆಳಗಿ ಸದ್ದು ಕರಗಿ ಮಾಯವಾಗುತ್ತದೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಕರ್ಪೂರವು ಯಾವ ರೀತಿಯ ಸದ್ದುಗದ್ದಲವನ್ನು ಮಾಡುವುದಿಲ್ಲ ತನ್ನಷ್ಟಕ್ಕೆ ಉರಿದು ಬೆಳಕು ಬೀರಿ ಕರಗಿ ಕಾಣದಾಗುತ್ತದೆ ಮಾನವನು ಶಾಂತಿ ಸಮಾಧಾನಗಳಿಂದ ಪರೋಪಕಾರ ಮಾಡುತ್ತಾ ಬೇರೆಯವರಿಗೆ ಒಳ್ಳೆಯ ದಾರಿ ತೋರುತ್ತಾ ಸದ್ದುಗದ್ದಲ ಮಾಡದೆ ಬದುಕನ್ನು ಮುಗಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಹೆಚ್ಚಿನ ಜನರಿಗೆ ಪ್ರಸಿದ್ಧಿ ಪಡೆಯುವ ಹೆಸರು ಗಳಿಸುವ ಬಯಕೆ ಅತಿಯಾಗಿಯೇ ಏರುತ್ತದೆ ಆ ದೃಷ್ಟಿಯಿಂದಲೇ ಅವರು ನಾನಾ ಬಗೆಯ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ದಾನ ಮಾಡುವುದು ವಿದ್ಯಾಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ಸ್ಥಾಪಿಸುವುದು ದೇವಾಲಯಗಳನ್ನು ನಿರ್ಮಿಸುವುದು ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೊದಲಾದ ಹುದ್ದೆಗಳಿಗೆ ಏರುವುದು ಮೊದಲಾದ ಸಾಧನೆಗಳ ಹಿನ್ನೆಲೆ ಜನರ ಮೆಚ್ಚುಗೆ ಹೊಗಳಿಕೆಗಳನ್ನು ಗಳಿಸುವುದೇ ಆಗಿರುತ್ತದೆ ತಾವು ಮಾಡಿದ ಕೆಲಸಗಳ ಬಗೆಗೆ ಅವರು ಪತ್ರಿಕೆಗಳಲ್ಲಿ ಫಲಕಗಳಲ್ಲಿ ಇನ್ನಿತರ ರೀತಿಗಳಲ್ಲಿ ಪ್ರಕಟಿಸಿ ಜನರ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ ಪ್ರಸಿದ್ಧಿಗಾಗಿ ಹೊಗಳಿಕೆಗಾಗಿ ಜನಮೆಚ್ಚುಗೆಗಾಗಿ ಹೀಗೆ ಮಾಡುವುದು ಸರಿಯಲ್ಲ ಮನುಷ್ಯ ಜನೋಪಕಾರಿಯಾಗಿರಬೇಕು ಆದರೆ ಪ್ರಚಾರ ಪ್ರಿಯರಾಗಿರಬಾರದು ಸದ್ದುಗದ್ದಲವಿಲ್ಲದೆ ಕೆಲಸ ಮಾಡಿ ಕಣ್ಮರೆಯಾಗಬೇಕು ವನಸುಮದ ಹಾಗೆ ಬದುಕು ಇರಬೇಕು ಶಾಂತಿ ಸಮಾಧಾನಗಳಿಂದ ಬದುಕನ್ನು ಕಳೆಯಬೇಕು ಎನ್ನುವ ಸಂದೇಶ ಸದ್ದು ಮಾಡದಿರು ಕವಿತೆಯಲ್ಲಿದೆ ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿಸಿದ್ದಾರೆ ತಿಳಿ ಹೇಳಿದ್ದಾರೆ ಅಂದರೆ ಯಾವ ಯಾವ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಆರತಿಯ ತಟ್ಟೆಯಲ್ಲಿ ಕರ್ಪೂರವು ಸದ್ದಿಲ್ಲದೆ ಉರಿದು ಬೆಳಗಿ ಕರಗಿ ಮಾಯವಾಗುತ್ತದೆ ದೀಪವು ಬೆಳಗಿದಾಗ ಕತ್ತಲೆಯು ಕಾಣದಾಗುತ್ತದೆ ಅವುಗಳಂತೆಯೇ ಮನುಷ್ಯನು ಶಾಂತಿ ಸಮಾಧಾನಗಳಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು ಕೂಗಾಡಬಾರದು ಹಾರಾಡಬಾರದು ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅಶಾಂತಿ ಅಸಮಾಧಾನಗಳು ಹೆಚ್ಚುತ್ತವೆ ಅಷ್ಟೆ ಹಸಿ ಸೌದೆ ಉರಿಯುವಾಗ ಬುಸುಗುಡುತ್ತದೆ ಸಿಡಿಮದ್ದಿಗೆ ಕಿಡಿತಾಗಿದಾಗ ಆರ್ಭಡಿಸುತ್ತದೆ ಅವು ಮಾಡುವ ಸದ್ದುಗದ್ದಲುಗಳಿಂದ ಯಾವ ಫಲವೂ ಲಭಿಸುವುದಿಲ್ಲ ಹಾಗೆಯೇ ಅವು ನಾಶವಾಗುತ್ತದೆ ಸೂರ್ಯನ ಕಿರಣ ತಾಗಿದಾಗ ಮಂಜಿನ ಹನಿ ಕರಗಿ ಕಣ್ಮರೆಯಾಗುತ್ತದೆ ಅದರಂತೆ ಸಮಯ ಬಂದಾಗ ಯಾವ ಆತಂಕವೂ ಇಲ್ಲದೆ ಬದುಕನ್ನು ಮುಗಿಸಬೇಕು ಹೀಗೆ ಕರ್ಪೂರಂ ದೀಪ ತಿಮಿರಂ ಸಿಡಿಮದ್ದು ಮಂಜಿನ ಹನಿ ಮೊದಲಾದ ನಿದರ್ಶನಗಳ ಮೂಲಕ ಕವಿಯು ಬದುಕಿನ ಹಾದಿಯನ್ನು ತೋರಿದ್ದಾರೆ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಬದುಕಿನಲ್ಲಿ ಶಾಂತಿ ಸಮಾಧಾನಗಳು ಸುಖವನ್ನು ನೀಡುವುದಲ್ಲದೆ ಗದ್ದಲುಗಳು ಕೋಪ ತಾಪಗಳು ಜಗಳವನ್ನು ಹುಟ್ಟಿಸುತ್ತವೆ ಜಗಳವು ಕೂಗಾಟ ಕಿರಿಚಾಟ ಹೊಡೆದಾಟಗಳಿಗೆ ದಾರಿ ಮಾಡುತ್ತದೆ ಆದ್ದರಿಂದ ತಾಳ್ಮೆ ಕೆಡುತ್ತದೆ ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ ಒಗ್ಗಟ್ಟು ನಾಶವಾಗುತ್ತದೆ ಇಬ್ಬರ ಜಗಳದಲ್ಲಿ ಮೂರನೆಯವನ ಲಾಭಕ್ಕೆ ಪ್ರವೇಶಕ್ಕೆ ಅವಕಾಶ ಒದಗುತ್ತದೆ ಕುಟುಂಬದಲ್ಲಿ ತಲೆದವರು ಮನಸ್ತಾಪ ಊರಿಗೆ ವ್ಯಾಪಿಸಿ ವ್ಯಾಪಿಸುತ್ತದೆ ಅದಕ್ಕನುಗುಣವಾಗಿ ಊರಿನಲ್ಲಿ ಎರಡು ಗುಂಪುಗಳು ತಲೆದೋರುತ್ತವೆ ಜಗಳ ಹೊಡೆದಾಟ ಸಾರ್ವತ್ರಿಕವಾಗುತ್ತದೆ ಸಣ್ಣ ಕಿಡಿಯೊಂದು ಅರಣ್ಯವನ್ನೇ ಆಹುತಿ ತೆಗೆದುಕೊಳ್ಳುವಂತೆ ಮನೆಯೊಂದರಲ್ಲಿ ಕಾಣಿಸಿದ ಅಶಾಂತಿಯು ಅಶಾಂತಿಯ ಕಿಡಿ ಊರನ್ನೇ ವ್ಯಾಪಿಸಿ ನೆಮ್ಮದಿಯನ್ನೇ ನಾಶ ಮಾಡುತ್ತದೆ ಇಂಥ ಪರಿಸರದಲ್ಲಿ ಸುಖವನ್ನು ಎಲ್ಲಿ ಯಾರಲ್ಲಿ ಕಾಣಲು ಸಾಧ್ಯ ಮನುಷ್ಯ ತನ್ನ ಸ್ವಾರ್ಥವನ್ನು ಕೆಡಕು ಸಿಡುಕುಗಳನ್ನು ಅತಿಯಾಸೆಯನ್ನು ಕೈಬಿಟ್ಟರೆ ಸಹಜ ಜೀವನ ನಡೆಸಲು ಮನಸ್ಸು ಮಾಡಿದರೆ ಆಗ ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ಮಾತ್ರ ಬದುಕಿನಲ್ಲಿ ಸುಖ ಸಮೃದ್ಧಿ ಲಭಿಸುತ್ತದೆ ಸಂದರ್ಭದೊಡನೆ ವಿವರಿಸಿರಿ ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸಿ ಸಂದರ್ಭ ಈ ವಾಕ್ಯವನ್ನು ಸಿಪಿ ಕೆ ಅವರು ಬರೆದಿರುವ ಬೊಗಸೆ ಕೃತಿಯಿಂದ ಆಯ್ದ ಸದ್ದು ಮಾಡದಿರುವ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯವನ್ನು ನೋಡೋಣ ಸ್ವಾರಸ್ಯ ಪ್ರಚಾರಕ್ಕೆ ಪ್ರಸಿದ್ಧಿಗೆ ಅವಕಾಶವೀಯದಂತೆ ಜೀವಿಸಬೇಕು ಆರತಿಯ ತಟ್ಟೆಯಲ್ಲಿ ಕರ್ಪೂರವು ಸದ್ದಿಲ್ಲದೆ ಉರಿದು ಕರಗುತ್ತದೆ ದೀಪವು ಬೆಳಗಿದಾಗ ಕತ್ತಲೆಯು ಕಾಣದಾಗುತ್ತದೆ ಅವುಗಳ ಹಾಗೆ ಶಾಂತಿ ಸಮಾಧಾನದಿಂದ ಬದುಕಿ ಕರ್ತವ್ಯವನ್ನು ನೆರವೇರಿಸಬೇಕು ಕೂಗಾಡಬಾರದು ಹಾರಾಡಬಾರದು ಹಸಿ ಸೌದೆ ಉರಿಯುವಾಗ ಬುಸುಗುಡುತ್ತದೆ ಸಿಡಿಮದ್ದು ತಾಗಿದಾಗ ಸಿಡಿದು ಸದ್ದು ಮಾಡುತ್ತದೆ ಅವುಗಳಂತೆ ಆಗಬಾರದು ಮಂಜಿನ ಹನಿ ಸೂರ್ಯ ಕಿರಣಗಳು ತಾಗಿದಾಗ ಕರಗುವ ಹಾಗೆ ಸಿಟ್ಟು ಆತುರಗಳು ಕರಗಬೇಕು ಸಮಾಧಾನಿಯಾಗಬೇಕು ಎಂದು ಇಲ್ಲಿ ಕವಿಗಳು ಹೇಳಿದ್ದಾರೆ ಈಗ ಎರಡನೇ ಸಂದರ್ಭ ನೋಡಿದೆ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಇದಕ್ಕೂ ಮೇಲಿನಂತೆ ಈ ವಾಕ್ಯವನ್ನು ಸಿಪಿ ಕೆ ಅವರು ಬರೆದಿರುವ ಬೊಗಸೆ ಕೃತಿಯಿಂದ ಆಯ್ದ ಸದ್ದು ಮಾಡದಿರು ಕವನದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯ ಹೆಸರು ಗಳಿಸಲು ಪ್ರಸಿದ್ಧಿ ಪಡೆಯಲು ಕರ್ತವ್ಯ ಮಾಡಬಾರದು ಕೆಲಸ ನನ್ನಿಂದಲೇ ಆಯಿತು ನಾನೇ ಮಾಡಿದೆ ನಾನೇ ಕಾರಣ ಎನ್ನುವ ಎನ್ನುವಂತಹ ಅಹಂಕಾರಗಳಿಗೆ ಅವಕಾಶ ಕೊಡಬಾರದು ಮಾಡುವ ಮಾಡಿದ ಕೆಲಸಗಳ ಬಗೆಗೆ ಹೇಳಿಕೊಳ್ಳದೆ ತನ್ನ ಪಾಡಿಗೆ ತಾನು ಕರ್ತವ್ಯವನ್ನು ಮಾಡುತ್ತಿರಬೇಕು ಕೆಲಸ ಮಾಡುವಾಗ ಶಾಂತಿ ಸಮಾಧಾನಗಳು ಇರಬೇಕು ಕೂಗಾಟ ಹಾರಾಟ ಇರಬಾರದು ಸಿಡುಕು ಮಿಡುಕುಗಳನ್ನು ತ್ಯಜಿಸಬೇಕು ಮಾತುಗಳಿಲ್ಲದೆ ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು ಎನ್ನುವುದು ಸಿಪಿ ಕೆ ಅವರ ಧೋರಣೆಯಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿರುದಿರದೆ ಬಿರುದು ಪ್ಲಸ್ ಇರದೆ ಬಿರುದಿರದೆ ಇಲ್ಲಿ ಇಕಾರ ಲೋಪವಾಗಿದೆ ದೀಪದೆದುರಿಗೆ ದೀಪದ ಪ್ಲಸ್ ಎದುರಿಗೆ ದೀಪದೆದುರಿಗೆ ಇಲ್ಲಿ ಅಕಾರ ಲೋಪವಾಗಿದೆ ದನಿಯ ನೆತ್ತುವುದೆ ಇಲ್ಲಿ ನೋಡಿ ಎರಡು ಸರೆ ಸಂಧಿಗಳಾಗಿವೆ ಧನಿಯನು ಪ್ಲಸ್ ಎತ್ತುವುದು ಪ್ಲಸ್ ಅಲ್ಲದೆ ಅಂದರೆ ಅಲ್ಲದೆ ದನಿಯನು ಉಕಾರ ಎತ್ತುವುದು ಎತ್ತುವುದು ಅಲ್ಲಿ ಉಕಾರ ಎರಡು ಕಡೆ ಉಕಾರಗಳು ಲೋಪವಾಗಿವೆ ಸಿಡಿದಬ್ಬರಿಸುವುದು ಸಿಡಿದು ಪ್ಲಸ್ ಅಬ್ಬರಿಸುವುದು ಇಲ್ಲಿ ಉಕಾರ ಲೋಪವಾಗಿದೆ ಅಂತಿರದೆ ಅಂತು ಪ್ಲಸ್ ಇರದೆ ಅಂತಿರದೆ ಇಲ್ಲಿ ಉಕಾರ ಲೋಪವಾಗಿದೆ ಮೌನಿ ಪ್ಲಸ್ ಆಗು ಇಲ್ಲಿ ಆಕಾರದ ಬದಲಿ ಯಕಾರ ಬಂದಿದೆ ಎಕಾರಾಗಮ ಸಂಧಿಯಾಗಿದೆ ಕರುಗು ವಿಬ್ಬನಿ ಒಲಿರು ಇಲ್ಲಿ ನೋಡಿ ಕರಗುವ ಪ್ಲಸ್ ಇಬ್ಬನಿ ಇಲ್ಲಿ ಆಕಾರ ಲೋಪವಾಗಿದೆ ಕರಗು ಇಬ್ಬನಿ ಅಂತಾಗಿದೆ ಇಲ್ಲೂ ಎರಡು ಸರಿ ಸಂಧಿಯಾಗಿದೆ ಅಪ್ ಇಬ್ಬನಿ ಒಲಿರು ಒಲು ಪ್ಲಸ್ ಇರು ಇಲ್ಲಿ ಉಕಾರ ಲೋಪವಾಗಿದೆ ಈ ರೀತಿ ಪದಗಳನ್ನು ಬಿಡಿಸಲು ನೀವು ಕಲಿಯಬೇಕು ಮತ್ತಿಲ್ಲಿ ನಾನಾ ಅರ್ಥಗಳನ್ನು ನೋಡೋಣ ಒಂದೇ ಪದವನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆ ಆಗ್ತದೆ ತೊರೆ ಹೊಳೆ ತೊರೆ ಅಂದರೆ ಹೊಳೆ ಒಂದು ನೀರಿನ ಆಕಾರವಾಗಿಯೂ ಈ ಪದ ಬಳಕೆ ಆಗ್ತದೆ ಹೊಳೆ ತೊರೆದು ಬಿಡು ಅಂತಂದರೆ ಬಿಟ್ಟು ಬಿಡು ತ್ಯಜಿಸಿ ಬಿಡು ಅಂತ ಅದಕ್ಕೂ ಕೂಡ ಬಿಡು ತ್ಯಜಿಸು ಅನ್ನುವ ಅರ್ಥ ಕೂಡ ತೊರೆ ತೊರೆದು ಹೋದನು ಈ ರೀತಿ ತೊಟ್ಟಿಡು ಅದಕ್ಕೂ ತೊರೆ ಅಂತಾರೆ ಮದ್ದು ಮದ್ದು ಅಂದರೆ ಔಷಧಿ ಅಂದರೆ ಮದ್ದು ಮಾಡುವುದು ಈ ರೋಗಕ್ಕೆ ಮದ್ದು ಮಾಡುವುದು ಮದ್ದು ಕೊಡು ಅಂತೆಲ್ಲ ನಾವು ಬಳಕೆ ಮಾಡ್ತೀವಿ ಇದು ಔಷಧಿ ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತದೆ ಬಂದೂಕಿಗೆ ತುಂಬುವ ಚರೆ ಮುಂತಾದವು ಮದ್ದು ಅಂದರೆ ಸಿಡಿಮದ್ದು ಈ ಪಟಾಕ್ಷಿ ಇದನ್ನು ಮಾಡ್ತಾರಲ್ಲ ಆ ಮದ್ದು ಈ ರೀತಿ ಒಂದು ಸ್ಫೋಟಕ ವಸ್ತುವಾಗಿ ಕೂಡ ಅದನ್ನು ನಾವು ಮದ್ದು ಅನ್ನೋದನ್ನು ಬಳಕೆ ಮಾಡ್ತೀವಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಶಾಂತಿ ಅಶಾಂತಿ ಸದ್ದು ನಿಶಬ್ದ ಅಥವಾ ಮೌನ ಅಂತ ಕೂಡ ಬರಿಬೋದು ಸದ್ದು ಅಂದರೆ ಗದ್ದಲ ಇದರ ವಿರುದ್ಧಾರ್ಥಕ ಮೌನ ಅಂತ ಬರಿಬೋದು ಶಬ್ ಸದ್ದು ಅಂದರೆ ಶಬ್ದ ಅಂತ ತಿಳಿದಾಗ ನಿಶಬ್ದ ಅಂತ ಕೂಡ ಬರಿಬೋದು ಹಸಿ ಬಿಸಿ ಜೀವ ನಿರ್ಜೀವ ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಯಿತು ಮತ್ತೆ ಮುಂದಿನ ಪದ್ಯ ಗದ್ಯಗಳೊಂದಿಗೆ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿರಂತರವಾಗಿ ನಮ್ಮ ಚಾನಲ್ಗಳನ್ನು ನೋಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು